ಹಾಸನ ಅಭ್ಯರ್ಥಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ಹಾಸನದಲ್ಲಿ ಗೆಲ್ಲುವಂತ ಅಭ್ಯರ್ಥಿಯ ಸ್ಪರ್ಧೆ ಬಗ್ಗೆ ನಾವು ತೀರ್ಮಾನವನ್ನು ಮಾಡ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆ ಇದು. ಎಲ್ಲರೂ ಕುಳಿತು ಮಾತುಕತೆ ಮೂಲಕವಾಗಿ ಇತ್ಯರ್ಥ ಮಾಡ್ಕೊಳ್ತೀವಿ. ನಾನು 123 ಸೀಟನ್ನು ಗುರಿಯಾಗಿಟ್ಕೊಂಡು ಪ್ರವಾಸ ಮಾಡ್ತಾ ಇದ್ದೀನಿ, ಅಭ್ಯರ್ಥಿಗಳು ಎಲ್ಲಿ ವಿಶ್ವಾಸ ಮೂಡಿಸ್ತಾರೋ ಅಲ್ಲಿ ಗಮನ ಕೊಡ್ತೀನಿ ಅಂತ ಕೂಡ ಕುಮಾರಸ್ವಾಮಿ ಅವರು ಬೆಳಗಾವಿಯಲ್ಲಿ ಮಾತಾಡಿದ್ದಾರೆ. ನನಗೆ ಸಮರ್ಥವಾದ ಅಭ್ಯರ್ಥಿಗಳು ಬೇಕಲ್ಲ. ನಾನು 123 ಗುರಿ ಇಟ್ಟು ಹೊರಟಿದ್ದೇನೆ. 123 ಕ್ಷೇತ್ರಗಳು ಯಾವುದು ಅಂತಕ್ಕಂದ್ರೆ ಗುರುತಿಸ್ಕೊಂಡಿದ್ದೇನೆ. ಪ್ರಾರಂಭಿಕ ಹಂತದಲ್ಲಿ ಆ 123 ಗುರಿ ಮುಟ್ಲಿಕ್ಕೆ ಅಲ್ಲಿಗೆ ನನ್ನ ಶ್ರಮ ಏನಾಗಬೇಕು ಅದಕ್ಕೆ ಶ್ರಮ ಆಗ್ತಾ ಇದ್ದೇನೆ. ಸಮರ್ಥವಂತ ಅಭ್ಯರ್ಥಿಗಳು ಸಂಘಟನೆ ಮಾಡಿರ್ತಕ್ಕಂಥ ಕ್ಷೇತ್ರಗಳೇನಿದೆ ಅಂಥ ಕ್ಷೇತ್ರಗಳಿಗೆ ಮೊದಲನೇ ಹಂತದಲ್ಲಿ ಏನು ಹೋಗ್ತಾ ಇದ್ದೇನೆ. ಕೊನೆಯ ಲೆಗ್ಗಲ್ಲಿ ನಾನು ಅಭ್ಯರ್ಥಿಗಳು ಎಲ್ಲಿ ನನಗೆ ಒಂದು ವಿಶ್ವಾಸ ಮೂಡಿಸ್ತಾರೆ ಆ ಕ್ಷೇತ್ರಗಳಲ್ಲಿ ಜನತೆಯ ವಿಶ್ವಾಸ ಗಳಿಸಿ ಅವರು ಗೆಲುವಿನ ಸಮೀಪಕ್ಕೆ ಬರ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ನನಗೆ ಬಂದಾಗ ಆ ಕ್ಷೇತ್ರ ಬಗ್ಗೆನೂ ಗಮನ ಕೊಡ್ತೀನಿ. ಇಲ್ಲ, ಅವ್ರು ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಕೂತು ನಾವು ಹಾಸನದಲ್ಲಿ ಗೆಲ್ತಕ್ಕಂಥ ದೃಷ್ಟಿಯಿಂದ ಏನು ತೀರ್ಮಾನಗಳು ಮಾಡಬೇಕು ಅಂತೇಳಿ ಈಗಾಗಲೇ ಚರ್ಚೆಗಳಾಗಿದೆ. ಈ ಮುಂದಿನ ಒಂದು ವಾರದಲ್ಲಿ ಹಾಸನದ ವಿಷಯದಲ್ಲೂ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡದೆ ಎಲ್ಲ ಸುಗಮವಾದಂಥ ರೀತಿಯಲ್ಲೇ ತೀರ್ಮಾನಗಳಾಗುತ್ತೆ. ನನಗೆ ಸಮರ್ಥವಾದ ಡೀಟೇಲ್ಸ್ ಕೊಡೋಕೆ ಇದೀಗ ಶ್ರೀಧರ್ ಇದ್ದಾರೆ. ಶ್ರೀಧರ್, ಒಂದು ರೀತಿಯಲ್ಲಿ ಚೆಕ್ ಮಾಡೋದ್ರಲ್ಲಿ ಹಾಸನ ಅಭ್ಯರ್ಥಿ ವಿಚಾರದಲ್ಲಿ ಗೊಂದಲ ಇಲ್ಲ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳೋ ಮೂಲಕವಾಗಿ ಭವಾನಿ ರೇವಣ್ಣ ಅವ್ರನ್ನ ಕ್ಲಿಯರ್ ಆಗಿ ಸೈಡ್ಲೈನ್ ಮಾಡಿರೋ ಕಥೆನ ಇದು. 123 ಸೀಟನ್ನು ಗೆಲ್ಲಬೇಕು ಅಂತ ಗುರಿ ಇಟ್ಕೊಂಡು ಹೊರಟಿದ್ದೀವಿ ನಾವು, ಬಟ್ ನಮ್ಗೆ ಹಾಸನದ ಬಗ್ಗೆ ಗೊಂದಲ ಇಲ್ಲ ಅಂತ ಅವ್ರು ಹೇಳ್ತಿರೋದು ನೋಡಿದ್ರೆ ಭವಾನಿ ರೇವಣ್ಣ ಅವರು ಎಲೆಕ್ಷನ್ ಇಲ್ಲೋದು ಬೇಡ ಅಂತಾನ? ರಮಾಕಾಂತ್, ಈಗ ಕುಮಾರಸ್ವಾಮಿ ಅವರು ನೀಡಿದಂತ ಹೇಳಿಕೆ ನೋಡಿದ್ರೆ ಅದೇ ರೀತಿ ಅನ್ಸುತ್ತೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಪಂಚರತ್ನ ಯಾತ್ರೆ ಈಗ ಬೆಳಗಾವಿ ಜಿಲ್ಲೆ ಪ್ರವೇಶ ಮಾಡಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆ ಖಾನಾಪುರ ತಕ್ಕೇರಿಯಲ್ಲಿ ಒಂದು ಸುದ್ದಿಗೋಷ್ಠಿ ನಡೆಸ್ತಾರೆ ಕುಮಾರಸ್ವಾಮಿ ಅವರು. ಹಾಸನದಲ್ಲಿ ಯಾರು ಅಭ್ಯರ್ಥಿ ಅನ್ನೋಂತ ವಿಚಾರವಾಗಿ ಏನು ಮಾಧ್ಯಮದವರ ಪ್ರಶ್ನೆಗೆ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಉತ್ತರವನ್ನು ಕೊಡ್ತಾರೆ. ಏನಂದ್ರೆ ಈ ಚುನಾವಣೆಯಲ್ಲಿ ಭವಾನಿ ರೇವಣ್ಣ ಅನಿವಾರ್ಯ ಅಲ್ಲ ನಮ್ಗೆ ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಈ ಹಿಂದೆ ಕೂಡ ಅದನ್ನೇ ಹೇಳಿದೆ, ಈಗ ಕೂಡ ಅದನ್ನೇ ಹೇಳ್ತೇನೆ. ಹಾಸನ ಮತ್ತು ಹೊಳೆ ನರಸಿಂಹಪುರದಲ್ಲಿ ಗೆಲ್ಲೋ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ನಾವು ಕೂತು ಚರ್ಚೆ ಮಾಡಿ ಚೌಕಟ್ಟಿನಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತೇವೆ. ಅದರ ಬಗ್ಗೆ ನೀವು ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಅನ್ನೋಂತ ಅರ್ಥದಲ್ಲಿ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು. ಎಲ್ಲೊಂದ್ರೆ ಭವಾನಿ ರೇವಣ್ಣ ಅವರು ಈ ಒಂದು ಹಾಸನದಿಂದ ಸ್ಪರ್ಧೆ ಮಾಡ್ತಾರಂತ ಏನು ಬಲವಾಗಿ ಬರ್ತಾ ಇತ್ತು ಅಥವಾ ಏನು ಈ ವಿಚಾರವಾಗಿ ಕೂಡ ಈಗ ಪ್ರಮುಖವಾಗಿ ಕುಮಾರಸ್ವಾಮಿ ಹೇಳಿರ್ತಕ್ಕಂಥದ್ದು ಭವಾನಿ ರೇವಣ್ಣ ಈ ಚುನಾವಣೆಯಲ್ಲಿ ಅನಿವಾರ್ಯ ಅಲ್ಲ ಅನ್ನೋಂತ ಮಾತನ್ನು ಹೇಳುವ ಮೂಲಕ ಎಲ್ಲೊಂದ್ರೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ JDS ನ ಟಿಕೆಟ್ ಸಿಗೋದಿಲ್ಲ ಅನ್ನುವಂತ ಒಂದು ಸಂದೇಶವನ್ನ ರವಾನಿಸುವ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಈ ವಿಚಾರವಾಗಿ ಹಾಸನ್ ಮತ್ತು ಹೊಳೆ ನರಸಿಂಹಪುರ ಮತಕ್ಷೇತ್ರದ ವಿಚಾರವಾಗಿ ಒಂದು ವಾರದಲ್ಲಿ ಕುಳಿತು ಒಂದು ಚರ್ಚೆಯನ್ನು ಮಾಡ್ತೇವೆ ಅನ್ನೋಂತ ಮಾತನ್ನ ಕುಮಾರಸ್ವಾಮಿ ಹೇಳಿರ್ತಕ್ಕಂಥದ್ದು. ಇವೆಲ್ಲೋ ಒಂದ್ ಕಡೆ ಈಗ JDS ಪಾಳದಲ್ಲೇ ಸಾಕಷ್ಟು ಸಂಚಲನವನ್ನ ಸೃಷ್ಟಿಸಿದೆ ರಮಾಕಾಂತ್. ಶ್ರೀಧರ್, ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಕ್ಕೆ ತುಂಬಾ ಫೋಕಸ್ ಆಗ್ತಾ ಇದೆಯಾ? ಇದೊಂದೇ ವಿಚಾರದಲ್ಲಿ JDS ಪಾರ್ಟಿ ತುಂಬ ತಲೆ ಕೆಡಿಸ್ಕೋತಾ ಇದೆಯಾ? ಸ್ಟೇಟ್ ಬಗ್ಗೆ ತಲೆ ಕೆಡಿಸ್ಕೋತಾ ಇದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಆದರೆ ಹಾಸನ ಅನ್ನೋ ವಿಚಾರದಲ್ಲಿ ತುಂಬ ತಲೆ ಕೆಡಿಸ್ಕೊಳ್ತಾ ಇದೆಯಾ JDS ಅಂತ? ಖಂಡಿತವಾಗಿಯೂ ರಮಾಕಾಂತ್, ಯಾಕಂದ್ರೆ 2023 ಚುನಾವಣೆಯಲ್ಲಿ JDS ಪಕ್ಷ ನಿರ್ಣಾಯಕ ಪಾತ್ರವನ್ನು ತೆಗೆದುಕೊಳ್ಳುತ್ತೆ. ಆ ಒಂದು ಲೆಕ್ಕಾಚಾರವನ್ನು ಇಟ್ಟುಕೊಂಡು JDS ಒಂದು ಚುನಾವಣಾ ರಣತಂತ್ರ ರೂಪಿಸ್ತಾ ಇದೆ. ಹೀಗಾಗಿ ಈಗ ಹಾಸನ ಟಿಕೆಟ್ ವಿಚಾರವಾಗಿ ಏನು ಗೊಂದಲದ ಸೃಷ್ಟಿ ಆಗ್ತದವೋ, ಹಾಸನ ಏನು ಮತಕ್ಷೇತ್ರ ವಿಚಾರವಾಗಿ ಏನು ರಾಜಕೀಯವಾಗಿ ಟಾಕ್ಗಳು ಬರ್ತಾ ಇದಾವೋ, ಅದೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ JDS ಗೆ ಹಿನ್ನಡೆ ಆಗುತ್ತಾ ಅಥವಾ JDS ಗೆ ಅದರಿಂದ ಮತ್ತೊಂದು ರೀತಿಯ ಸೈಡ್ ಎಫೆಕ್ಟ್ ಆಗುತ್ತಾ ಅನ್ನೋಂತ ಒಂದು ಆತಂಕ ಎಲ್ಲಾದ್ರೂ ಕುಮಾರಸ್ವಾಮಿ ಅವ್ರಿಗೆ ಇದೆಯಾ ಅನ್ನೋದು ಕಾಡ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಹಾಸನ ವಿಚಾರದಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಅನ್ನೋಂತ ಹೇಳುವ ಮೂಲಕ ಭವಾನಿ ರೇವಣ್ಣ ಅವರು ಈ ಚುನಾವಣೆಗೆ ಅನಿವಾರ್ಯ ಅಲ್ಲ ಅನ್ನುವಂತ ಒಂದು ಈ ಒಂದು ಹೇಳಿಕೆಯನ್ನ ಮತ್ತೊಮ್ಮೆ ಪುನರುತ್ಸಿಸುವ ಮೂಲಕ ಕುಮಾರಸ್ವಾಮಿ ತಮ್ಮದೇ ಕುಟುಂಬ ಸದಸ್ಯರಿಗೆ ಮತ್ತು ಭವಾನಿ ರೇವಣ್ಣ ಅವರಿಗೆ ಒಂದು ಸಂದೇಶವನ್ನ ರವಾನಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ರಮಾಕಾಂತ್. ಥ್ಯಾಂಕ್ ಯು ಶ್ರೀಧರ್.